ಯೋಗಾಸನದ ಸಲಹೆ ಮತ್ತು ನೈಸರ್ಗಿಕವಾಗಿ ಬದುಕಲು ಅವರದ್ದೇ ಆಯುರ್ವೇದದ ಮೂಲಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಂತಹ ರಾಮದೇವ್ ಬಾಬಾ ಅವರು ಬೆಳೆದ ರೀತಿ ಬಗ್ಗೆ ತಿಳಿಯೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ರಾಮದೇವ್ ಬಾಬಾ ತಮ್ಮ 8ನೇ ವಯಸ್ಸಿನಿಂದಲೇ ಯೋಗಾಭ್ಯಾಸವನ್ನು ಬೆಳೆಸ್ಕೊಳ್ತಾರೆ. ದೈಹಿಕ ವ್ಯಾಧಿಗಳಿಂದ ಬಳಲುತ್ತಿದ್ದ ಅವರಿಗೆ ಯೋಗಾಸನವೇ ಮದ್ದಾಗುತ್ತೆ. ಹೌದು, ಯಾವಾಗ ದೈಹಿಕ ಮತ್ತು ಮಾನಸಿಕ ಶಕ್ತಿಗೆ ಯೋಗ ಮದ್ದಂತ ತಿಳಿಯುತ್ತೋ ಆಗ ಬಾಬಾ ಜನರಿಗೂ ಕೂಡ ಈ ರೀತಿಯ ವಿಚಾರಗಳ ಬಗ್ಗೆ ಅರಿವನ್ನ ಮೂಡಿಸಲು ಮುಂದಾಗ್ತಾರೆ. ಹೌದು, ಇದಕ್ಕೆ ಉದಾಹರಣೆಯಾಗಿ ಹೀಗೆ 2003ರಲ್ಲಿ ಆಜಾತಕ್ ಎಂಬ ಚಾನೆಲ್ನಲ್ಲಿ ಅವರ ಮೊದಲ ಯೋಗಾಭ್ಯಾಸದ ವಿಡಿಯೋವನ್ನ ಪ್ರಸಾರ ಮಾಡ್ತಾರೆ. ಈ ಶೋನಿಂದ ತುಂಬಾ ಜನರಿಗೆ ಸ್ಫೂರ್ತಿಯಾಗುತ್ತೆ ಮತ್ತು ಈ ಶೋ ಸಾಕಷ್ಟು ಜನರನ್ನ ತಲುಪುತ್ತೆ. ಟಿವಿ ಅಲ್ಲದೆ ಬಾಬಾ ಲೈವ್ಗೆ ಬಂದರೂ ಕೂಡ ಸಾಕಷ್ಟು ಜನ ಲೈವ್ ನೋಡೋದಕ್ಕೆ ಮುಗಿ ಬೀಳ್ತಿದ್ರು. ಇದರಿಂದ ಬಾಂಬೆಯ ಬಂದ್ರಾದ ಕಾಂಪ್ಲೆಕ್ಸ್ ನಲ್ಲಿ ಅವರ ಶೋಗೆ ಜನರಲ್ಲದೆ ಅನೇಕ ಸೆಲೆಬ್ರಿಟಿಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಬಾಬಾ ದೇಶಾದ್ಯಂತ ಚಿರ ಪರಿಚಿತರಾಗ್ತಾರೆ. ಹೀಗೆ ಜನ ಯೋಗದ ಮೇಲೆ ಬಹಳ ಆಸಕ್ತಿಯನ್ನ ಹೊಂದಿದ್ದನ್ನ ನೋಡಿದ ಬಾಬಾ ಅವರ ಹಳೆಯ ಪರಂಪರೆಯ ಆಯುರ್ವೇದದ ಬಗ್ಗೆಯೂ ಜಾಗೃತಿ ಮೂಡಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. 2006ರಲ್ಲಿ ಹರಿದ್ವಾರದ ಕಾನ್ಕಾನ್ ಬಳಿ ಇದ್ದಂತಹ ಅವರ ಸ್ನೇಹಿತ ವೇದಿಕ್ ಆಚಾರ್ಯ ಬಾಲಕೃಷ್ಣ ಅವರ ಜೊತೆ ಪತಂಜಲಿ ಎಂಬ ಆಯುರ್ವೇದದ ಒಂದು ಕಂಪನಿಯನ್ನ ಪ್ರಾರಂಭ ಮಾಡ್ತಾರೆ. ಇದರಿಂದ ಹರಿದು ಬಂದ ಹೆಚ್ಚು ಲಾಭದಿಂದ ಇದನ್ನ ಭಾರತದ ನಂಬರ್ 1 ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಆಗುತ್ತೆ. ನಂತರ ಈ ಬ್ರ್ಯಾಂಡ್ ಜನರಲ್ಲಿ ಒಂದು ಗುರುತನ್ನ ಮಾಡಿಕೊಳ್ಳುತ್ತೆ, ಜನರಲ್ಲಿ ಒಂದು ಹೊಸ ಬ್ರ್ಯಾಂಡ್ ಆಗಿ ಗುರುತು ಮಾಡಿಕೊಳ್ತು ಪತಂಜಲಿ. ಇದರಿಂದ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಬಾ ರಾಮದೇವ್ ಅವರ ಪ್ರಾಡಕ್ಟ್ಸ್ ಲಾಂಚ್ ಆಗುತ್ತೆ. ಇದರಿಂದ ರಾಮದೇವ್ ಬಾಬಾ ಕೋಟ್ಯಾಧೀಶ್ವರ ಉದ್ಯಮಿ ಆಗ್ತಾರೆ. ಎಷ್ಟೇ ಕೋಟ್ಯಾಧೀಶ್ವರರಾದರೂ ಬಾಬಾ ಸರಳ ಸಜ್ಜನ ಜೀವಿ. ಹೌದು, ಇವರ ಒಂದು ಇವತ್ತಿನ ಒಂದು ನೆಟ್ವರ್ಕ್ ಅಂದರೆ 1400 ಕೋಟಿಗೂ ಅಧಿಕವಾಗಿದೆ. ಇವರ ಪತಂಜಲಿ ಉದ್ಯಮ 30,000 ಕೋಟಿ ಟರ್ನ್ಓವರ್ ಅನ್ನ ಗಳಿಸ್ತಾ ಇದೆ. ಆದರೂ ಕೂಡ ಬಾಬಾ ಸರಳ ಜೀವಿಯಾಗಿ ಯೋಗಾಸನವನ್ನ ಮಾಡಿಕೊಂಡು ಜನರಿಗೆ ಯೋಗದ ಬಗ್ಗೆ ಅರಿವನ್ನ ಮೂಡಿಸುತ್ತಿದ್ದಾರೆ. ಹೀಗೆ ನೀವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೋಬೇಕಾದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ.